ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಸಮೃದ್ಧಿಯ ಫಲಗಳಿರುತ್ತವೆ ಮೇಷರಾಶಿಯವರಿಗೆ. ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಲಲಿತಾ ಸಹಸ್ರನಾಮ ಪಡಿಸಿಕೊಳ್ಳಿ. ವೃಷಭ ರಾಶಿ, ತಾಯಿ ಆರೋಗ್ಯದಲ್ಲಿ ಏರುಪೇರು, ಪ್ರಯಾಣದಲ್ಲಿ ಎಚ್ಚರಿಕೆ. ವಿದ್ಯಾರ್ಥಿಗಳಿಗೆ ಶುಭದಿನ. ಪಿತೃದೇವತೆಗಳ ಆರಾಧನೆ ಮಾಡಿ. ಮಿಥುನ ರಾಶಿ, ಆಹಾರದಲ್ಲಿ ವ್ಯತ್ಯಾಸ, ಆರೋಗ್ಯ ಸಮಸ್ಯೆ. ಪಿತೃದೇವತೆಗಳ ಆರಾಧನೆ ಜೊತೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕಟಕ ರಾಶಿ, ಹಣಕಾಸಿನ ಸಮಸ್ಯೆ ಕಾಡಬಹುದು. ಸ್ತ್ರೀಯರಲ್ಲಿ ಮಾತಿನ ಘರ್ಷಣೆ, ಸಹೋದರರಿಂದ ಸಹಕಾರ. ಅಮ್ಮನವರಿಗೆ ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೆಯದು. ಸಿಂಹರಾಶಿ, ಸಹೋದರರಲ್ಲಿ ಕಲಹ, ಹಿರಿಯರ ಸಹಕಾರ. ಗುರುರಾಯರ ಮಂದಿರಕ್ಕೆ ಕಡಲೆ ದಾನ ಮಾಡಿ. ಕನ್ಯಾ ರಾಶಿ, ವ್ಯಾಪಾರಿಗಳಿಗೆ ಸಮೃದ್ಧಿ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಬಲ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಗಣಪತಿ ಪೂಜೆ ಮಾಡಿ. ತುಲಾರಾಶಿ, ಸಮೃದ್ಧಿಯ ದಿನ, ಹೊಸ ಉದ್ಯೋಗ ಸಿಗಲಿದೆ, ಅನುಕೂಲಕರವಾದಂತಹ ದಿನ. ಸರ್ಕಾರಿ ಕೆಲಸದವರಿಗೆ ಅನುಕೂಲ. ಅಮ್ಮನವರಿಗೆ ಕೆಂಪು ಹೂವನ್ನ ಮುಡಿಸಿ. ವೃಶ್ಚಿಕ ರಾಶಿ, ಸಂಪಾದಿಸಿದ ಹಣ ವ್ಯಯ, ಸರ್ಕಾರಿ ನೌಕರರಿಗೆ ಅನುಕೂಲ. ಶ್ರೀ ಸೂಕ್ತ ಪಠಿಸಿಕೊಳ್ಳಿ. ಧನುಸು ರಾಶಿ, ಸಂಗಾತಿಯಿಂದ ಕೊರಗು, ಉತ್ಸಾಹ ಕಡಿಮೆಯಾಗಲಿದೆ. ಭಯದ ವಾತಾವರಣ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿ, ಕುಟುಂಬದಲ್ಲಿ ರಕ್ಷಣೆ ಇರೋದಿಲ್ಲ, ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಅಮ್ಮನವರನ್ನ ಪ್ರಾರ್ಥಿಸಿಕೊಳ್ಳಿ. ಕುಂಭರಾಶಿ, ಆರೋಗ್ಯದಲ್ಲಿ ಏರುಪೇರು, ಮನಸ್ಸು ಕುಗ್ಗಲಿದೆ, ಮಾತಿಗೆ ಬೆಲೆ ಇರೋದಿಲ್ಲ. ನಾರಾಯಣ ಸ್ಮರಣೆ ಮಾಡಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ, ದೇಹದ ಸ್ಥಿತಿ ವ್ಯತ್ಯಾಸವಾಗಲಿದೆ, ಹಣಕಾಸಿಗೆ ತೊಂದರೆ ಇರೋದಿಲ್ಲ, ಆದರೆ ಕೊಂಚ ನಷ್ಟವೂ ಕೂಡ ಇರುತ್ತೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.